ಮೊದಲನೇದಾಗಿ ಇವತ್ತು ನಮ್ಮ ಕಡೂರು ಬೀರೂರಿನ ಏನು ಪಂಚರತ್ನ ಕಾರ್ಯಕ್ರಮ ಭಾಳಷ್ಟು ದಿನದಿಂದ ಒಂದು ಮಾಡಬೇಕು ನಮ್ಮ ಭಾಗಕ್ಕೂ ಕೂಡ ಪಂಚರತ್ನ ಕಾರ್ಯಕ್ರಮಗಳು ಬಂದು ನಾವು ಕೂಡ ನಮ್ಮ ಶಕ್ತಿನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಚರ್ಚೆಗಳು ನಡೀತಾ ಇತ್ತು ಆದರೆ ಸಮಯ ಇಲ್ಲದೇನೆ ಇವತ್ತು ಎಲ್ಲ ಕಡೆ ವೇದಿಕೆಗಳಿಗೂ ಹೋಗಿ ಇಡೀ ಇವಾಗಲೇ ನನ್ನ ಪ್ರಕಾರ ಮೈಸೂರು ಫಂಕ್ಷನ್ಗಿಂತ ಮುಂಚೆ ಸುಮಾರು 90 ಕಾರ್ಯಕ್ರಮಗಳನ್ನ ಪಂಚರತ್ನ ಕಾರ್ಯಕ್ರಮಗಳನ್ನ ಮಾಡಿದರು ಇವತ್ತು ಅದಲ್ಲದೇನೆ ಅದಾದ ನಂತರನೂ ಕೂಡ ಸುಮ್ಮನೆ ಕೂತಿಲ್ಲ ಸುಮಾರು 5-10 ಪಂಚರತ್ನ ಕಾರ್ಯಕ್ರಮ ಅದಾದ ಮೇಲೂ ಆಗಿದೆ ಇನ್ನೂ ನಡೀತಾನೆ ಇದ್ದಾವೆ ಪಂಚರತ್ನ ಕಾರ್ಯಕ್ರಮಗಳು ಈಗ ಅಲ್ಲಿ ಕೂತಿರ್ಬೇಕಾದ್ರೂ ಬಂದು ಕೇಳ್ಕೊತಿದ್ರು ನಮಗೂ ಒಂದು ಕಾರ್ಯಕ್ರಮ ಕೊಡಿ ಸರ್ ನಮ್ಮ ಭಾಗದಲ್ಲೂ ಭಾಳ ಶಕ್ತಿನ ನಾವು ತೋರಿಸೋ ಅಂಥ ಕೆಲಸನ ಮಾಡಬೇಕಾಗತ್ತೆ ಅನ್ನೋ ಒಂದು ಭಾಗ ನಾವು ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಇತ್ತು ಹಾಗಾಗಿ ನನಗನ್ಸುತ್ತೆ ಇವತ್ತು ಸುಮಾರು 4-5 ಕಾರ್ಯಕ್ರಮ ಇನ್ನು ಕುಮಾರಣ ತೆರಳಬೇಕಾಗತ್ತೆ ಹಾಗಾಗಿ ಅವರು ಕೂಡ ನಾವು ಬೇಗ ಯಾರೂ ಕೂಡ ಬೇರೆ ಭಾಷಣ ಮಾಡೋದು ಬೇಡ ಕೆಲವರು ಮಾತ್ರ ಮಾತಾಡಲಿ ಅನ್ನೋದು ಒಂದು ಪ್ರತಿಕ್ರಿಯೆ ಆಯಿತು ಇವತ್ತು ನಾನು ಕಡೂರು ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನಮ್ಮ ಇಡೀ ಪಕ್ಷದಲ್ಲಿ ಇವತ್ತು ಕಡೂರು ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಂಘಟನೆ ಮಾಡಿ ಇವತ್ತು ಪ್ರತಿ ಹಳ್ಳಲ್ಲಿಲೂ ಸಂಕಷ್ಟಗಳನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ರೆ ಯಾರು ಏಕೈಕ ವ್ಯಕ್ತಿ ಇದ್ರೆ ಅದು ಎಚ್ ಡಿ ದೇವೇಗೌಡರು ಅಂತ ಹೇಳಬೇಕಾಗತ್ತೆ ಅವರು ಇವತ್ತು ಇವತ್ತು ಉಪಸ್ಥಿತಿದ್ರೆ ನನ್ನ ಪ್ರಕಾರ ಇನ್ನ ಬಹಳಷ್ಟು ಇನ್ನ ಶಕ್ತಿ ಬರೋ ಅಂತ ಈ ಕಾರ್ಯಕ್ರಮಕ್ಕೆ ಆಗೋಂತ ಕೆಲಸ ಆಗ್ತಿತ್ತು ಯಾಕಂದ್ರೆ ಇವತ್ತು ನನಗೆ ಬಹಳಷ್ಟು ವಿಚಾರಗಳನ್ನ ಕಡೂರಲ್ಲಿ ಹೇಳ್ತಾ ಇರ್ತಾರೆ ಕಡೂರು ಭಾಗದಲ್ಲಿ ಅವರ ಹೋರಾಟಗಳೇನು ಅವ್ರು ಯಾವ ರೀತಿ ಸಂಘಟನೆ ಮಾಡಿದ್ರು ಯಾವ ರೀತಿ ಕಷ್ಟಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಕಾರ್ಯಕರ್ತರ ಜೊತೆ ನಿಂತು ಇವತ್ತು ಅವ್ರಿಗೆ ಶಕ್ತಿ ಕೊಡೋ ಅಂತ ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಹೇಳೋ ಅಂತ ಕೆಲಸನ ಮಾಡ್ತಿರ್ತಾರೆ ಅವ್ರು ವಿಶೇಷವಾಗಿ ಒಂದು ಯಾವಾಗಲೂ ಹೇಳ್ತಾ ಇದ್ರು ಕಡೂರು ಜನನ ಯಾವತ್ತೂ ಮರೆಯೋದಕ್ಕೆ ಹೋಗ್ಬೇಡ ಕಡೂರು ಜನ ನಿನಗೆ ಯಾವತ್ತೂ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಮಾತು ಹೇಳ್ತಾ ಇದ್ರು ಆ ಆಶೀರ್ವಾದದ ಮೇಲೇ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಚರ್ಚೆ ಮಾಡೋದಕ್ಕೆ ಹೋಗ್ತೀನಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಕೇವಲ ನನ್ನ ಸಂಸದನಾಗಿ ನಾನು ಸುಮ್ಮನೆ ಕೂತಿಲ್ಲ ನಾನು ನಾವು ಸಂಸದನಾದ ಮೇಲೆ ರೇವಣ್ಣ ಸಾಹೇಬರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಡೂರಲ್ಲಿ ನಾವೇನು ಹಿಂದೆ ತೊಡೋದಿಲ್ಲ ನಾವು ಎಂಥ ಸಂದರ್ಭದಲ್ಲೂ ಕೂಡ ನಮ್ಮ ಶಾಸಕರು ಇಲ್ಲದೇ ಇದ್ರೂ ಕೂಡ ನಾವು ಕಡೂರು ಜನನ ಮರಿಬಾರ್ದು ಅಂತ ಹೇಳಿ ದೇವೇಗೌಡರು ಸಂದರ್ಭದಲ್ಲಿ ಹೇಳಿದಂಥ ಸಂದರ್ಭ ನಾನು ನೆನಪು ಮಾಡ್ಕೊಂಡು ಇವತ್ತು ಸುಮಾರು ಕುಮಾರಣ್ಣನ ಸರ್ಕಾರದಲ್ಲಿ PWDಯಲ್ಲಿ 150 ಕೋಟಿ ರೂಪಾಯಿ PWD ಯೋಜನೆಯಲ್ಲಿ 150 ಕೋಟಿ ರೂಪಾಯಿ ನಂತರ ನನ್ನ MP ಅನುದಾನದಲ್ಲಿ ಆದರೂ 2 ವರ್ಷ MP ಅನುದಾನ ಬರಲಿಲ್ಲ ಯಾಕಂದ್ರೆ ಕೊರೋನಾ ಅಂದ್ಬಿಟ್ಟು ಅದಲ್ಲದೆ ಇದ್ರು ಕೂಡ ಸುಮಾರು 3 ಕೋಟಿ ರೂಪಾಯಿ ಅದಲ್ಲದೇ PMJSY ರಸ್ತೆಯಲ್ಲಿ ಇವತ್ತು ಸುಮಾರು 33.5 ಕಿಲೋಮೀಟರ್ ರಸ್ತೆನ ಇವತ್ತು ಮಾಡೋ ಅಂತ ಕೆಲಸನ ಕಡೂರಲ್ಲಿ ಮಾಡೋ ಅಂತ ಕೆಲಸನ ಮಾಡಿದೀವಿ ಸುಮಾರು 50 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನ ಅದಲ್ಲದೇ ಇರಿಗೇಷನ್ MI ಕುಮಾರ ಮುಖ್ಯಮಂತ್ರಿ ಆಗಿದ್ದ 14 ತಿಂಗಳಲ್ಲಿ ಸುಮಾರು 70 ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ಹಲವಾರು ಕೆರೆಗಳನ್ನ ಅಭಿವೃದ್ಧಿ ಮಾಡೋ ಅಂತ ಕೆಲಸನ ಮಾಡಿದ್ರು ಅದಲ್ಲದೇ ಕಡೂರು ಟೌನ್ಗೆ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಬೀರೂರು ಟೌನ್ಗೆ 5 ಕೋಟಿ ರೂಪಾಯಿ ಆಮೇಲೆ ವಿಶೇಷವಾಗಿ ಮುಸಲ್ಮಾನ್ ಜನಾಂಗಕ್ಕೆ ಯಾಕಂದ್ರೆ ಇಬ್ರಾಹಿಂ ಸಾಹೇಬ್ರನ್ನು ಇಲ್ಲೇ ಕುಳಿತಿದ್ದಾರೆ ಈ ಕಡೆ ಬನ್ನಿ ಜಗದೀಶ ಇಬ್ರಾಹಿಂ ಸಾಹೇಬ್ರು ಇಲ್ಲೇ ಕುಳಿತಿದ್ದಾರೆ ಮುಸಲ್ಮಾನ್ ಜನಾಂಗ ಲಾಸ್ಟ್ ಟೈಮ್ ಓಟ್ ಹಾಕದೇ ಇದ್ರು ಕೂಡ ಇಲ್ಲ ನಾವು ಮುಸಲ್ಮಾನ್ ಜನಾಂಗನ ಮರಿಬಾರ್ದು ನಾವು ಯಾವತ್ತಿದ್ರು JDS ಪಕ್ಷದಲ್ಲಿ ಶಕ್ತಿ ತಗೊಂಡೋಗೋ ಅಂತ ಕೆಲಸನ ಮಾಡಬೇಕು ಮುಸಲ್ಮಾನ್ ಜನಾಂಗ ನಮ್ಗೆ ಯಾವತ್ತು ಕೈ ಹಿಡಿದಿದೆ ಅಂತ ಹೇಳಿ ಅವತ್ತು ಸುಮಾರು ಮೈನಾರಿಟಿ ಗ್ರಾಂಟ್ ಮುಖಾಂತರ ಮಸೀದಿಗಳಿಗೆ 5 ಕೋಟಿ ರೂಪಾಯಿ ಕೊಡೋ ಅಂತ ಕೆಲಸನ ಕುಮಾರಣ್ಣ ಸರ್ಕಾರ ಮಾಡ್ತಾವತ್ತು ಅದಲ್ಲದೇ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಯಾಕಂದ್ರೆ ಇವತ್ತು ವಿಶೇಷವಾಗಿ ಹೇಳಬೇಕು ಅಂದ್ರೆ ಬಹಳಷ್ಟು ಕಡೂರು ಭಾಗದಲ್ಲಿ ಬಯಲುಸೀಮೆ ಪ್ರದೇಶ ಬಹಳ ನೀರಿಲ್ದೆ ಇರೋ ಸಮಸ್ಯೆ ನೀರು ಎಲ್ಲೇ ಹೋದ್ರೂ ಹಣ ನಮ್ಮ ಕೆರೆಗೆ ನೀರು ಕೊಡಿ ಹಣ ನಮ್ಮ ಕೆರೆಗೆ ನೀರು ಕೊಡಿ ಅನ್ನೋ ಒಂದು ವಿಶೇಷವಾಗಿ ಒಂದು ಕೂಗಿತ್ತು ಅದಕ್ಕಾಗಿ ದೇವೇಗೌಡರು ಅವತ್ತಿನ ಕಾಲದಲ್ಲಿ ಅವರು MP ಆದಂಥ ಸಂದರ್ಭದಲ್ಲಿ ಅವತ್ತು ದತ್ತಣ್ಣ MLA ಆಗಿದ್ರು ಆದರೆ MP ಆಗಿ ಅವತ್ತು ಏನು ವಿಶೇಷವಾಗಿ ನಮ್ಮ ದೇವೇಗೌಡರು ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಪದೇ ಪದೇ ಅವರಿಗೆ ಅಲ್ಲಿ ಚರ್ಚೆ ಮಾಡಿ ಇವತ್ತು 300 ಕೋಟಿ ರೂಪಾಯಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಲ್ಲಿ ತಂದು ಸುಮಾರು 32 ಕೆರೆಗಳನ್ನ ತುಂಬಿಸೋ ಅಂತ ಯೋಜನೆಗೆ ಕೈ ಹಾಕಿದ್ರೆ ಯಾರು ಕಡೂರಲ್ಲಿ ಆ ದೀನ ಅಂತ ಶಕ್ತಿ ಹಿಡ್ಕೊಂಡಿದ್ರೆ ಅದು ದೇವೇಗೌಡರು ಅಂತ ಹೇಳಬೇಕಾಗತ್ತೆ ಹಾಗಾಗಿ ಕೆಬಿದ್ರೆ ಇರ್ಬೋದು ಯಗಟಿ ಇರ್ಬೋದು ಕುಕ್ಕೆ ಸಮುದ್ರ ಇರ್ಬೋದು ಹಲವಾರು ಕೆರೆಗಳು ಅವತ್ತು ನೀರು ತುಂಬಿಸೋ ಅಂತ ಕೆಲಸನ ಮಾಡಿದ್ರು ಅವತ್ತು ಅದಲ್ದೇನೆ ನಾನು ಕೂಡ ನಾವೆಲ್ಲೂ ಕೂಡ ನೀರಿನ ಸಮಸ್ಯೆಗಳು ನನಗೆ ಯಾಕಂದ್ರೆ ಬಹಳಷ್ಟು ಎಲ್ಲೇ ಒಂದು ಕಡೆ ಹೋದಂಥ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಭಾಳ ಇದ್ದು
ಆ ಸಂದರ್ಭದಲ್ಲಿ ನಾನು ಒಂದು ಮಾತು ಕೊಟ್ಟಿದ್ದೆ ಶಾಶ್ವತ ಕುಡಿಯೋ ನೀರಿನ ಯೋಜನೆ ತಂದೆ ತರ್ತೀನಿ ಖಂಡಿತವಾಗ್ಲೂ ಎಲ್ಲಾ ಮನಮನೆಗೆ ನೀರಿನ ಅರ್ಸಂತ ಕೆಲಸನ ಮಾಡ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದೆ ಇವತ್ತು ನನಗೆ ಸಂತೋಷ ಆಗ್ತಿದೆ ಯಾಕಂದ್ರೆ ಇವತ್ತು ನಾನು ಕೂಡ ಏನು ಜಲಶಕ್ತಿ ಮಿಷನ್ ಅಲ್ಲಿ ನಾವು ನಾನು ವಾಟರ್ ರಿಸೋರ್ಸ್ ಕಮಿಟಿ ಅಲ್ಲಿ ಇದ್ದೆ ಅವತ್ತು ಕಡೂರನ್ನ ಬಿಟ್ಟುಬಿಟ್ಟಿದ್ರು ಜೆಜೆಎಂ ಮಿಷನ್ ಇರಬಹುದು ಎಂಬಿಎಸ್ ಮಿಷನ್ ಅಲ್ಲಿ ಕೈ ಬಿಟ್ಟುಬಿಟ್ಟಿದ್ರು ಆದ್ರೆ ಆ ಸಂದರ್ಭದಲ್ಲಿ ಜೆಜೆಎಂ ಮಿಷನ್ ಅಲ್ಲಿ ಸುಮಾರು ದೇವೇಗೌಡರ ಜೊತೆ ಸೇರ್ಕೊಂಡು ಶಕ್ತಿ ಗುಡಿಸ್ಕೊಂಡು ಅವತ್ತೊಂದು ದಿವಸ 229 ಹಳ್ಳಿಗಳಿಗೆ ಇವತ್ತು ಮನಮನೆಗೆ ಪೈಪ್ ಲೈನ್ ನ ನೀರು ಹೇಳ್ಕೊಡೋ ಅಂತ ಕೆಲಸನ ನಾವು ಮಾಡಿದೀವಿ ಇವತ್ತು ಸುಮಾರು 163 ಕೋಟಿ ವೆಚ್ಚದಲ್ಲಿ ಇವತ್ತು ನಾವು ಆ ಕೈಗೊಂಡಿ ಇವತ್ತು ಆ ಕೆಲಸನ ನಿರ್ಮಾಣ ಮಾಡಿ ಇವತ್ತು ಅದಕ್ಕೆ ನಾವು ಚಾಲನೆನ ಕೊಟ್ಟಿ ಈಗಾಗಲೇ ಸುಮಾರು ನನ್ನ ಪ್ರಕಾರ ಒಂದು 20-25% ಕೆಲಸ ಕೂಡ ಆಗಿದೆ ಇವತ್ತು ಹಂಗೆ ಎಂಬಿಎಸ್ ಅಲ್ಲಿ ಎಂಬಿಎಸ್ ಅಲ್ಲಿ ಸುಮಾರು ತೆರಿಕೆರೆ ಕಡೂರು ಚಿಕ್ಕಮಂಗಳೂರು ಎಲ್ಲಾದ್ರಿಂದ ಸೇರಿ 736 ಹಳ್ಳಿಗಳಿಗೆ ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಿ ಅದು ಸುಮಾರು 1265 ವೆಚ್ಚದಲ್ಲಿ ಕೋಟಿ ವೆಚ್ಚದಲ್ಲಿ ಇವತ್ತು ಕೆಲಸ ಆಗ್ತಿದೆ ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ 736 ಹಳ್ಳಿಲಿ ಇವತ್ತು ನಮ್ಮ ಕಡೂರು ತಾಲೂಕಲ್ಲೇ 434 ಹಳ್ಳಿ ಇವತ್ತು ನಾವು ಇವತ್ತು ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ಮಾಡಿ ಹಳ್ಳಳ್ಳಿಗೆ ಶುದ್ಧ ಕುಡಿಯೋ ನೀರು ಕೊಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ಹೋರಾಟ ಮಾಡಿ ಇವತ್ತು ಯಶಸ್ವಿಯಾಗಿದ್ದೀವಿ ಹಾಗಾಗಿ ನಮ್ಮ ಕೊಡುಗೆ ಬಹಳಷ್ಟು ಇದೆ ಇವತ್ತು ಏನು ಯಾವ ಪರಿಸ್ಥಿತಿ ಬಂತು ಅಂದ್ರೆ ಕುಮಾರ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸುಮಾರು 500 ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಇವತ್ತು ಕಡೂರು ತಾಲೂಕಿಗೆ ಅನುದಾನ ಕೊಟ್ಟರು ಆದ್ರೆ ನಮ್ಮ ದುರದೃಷ್ಟ ಸರ್ಕಾರ ಬಿದ್ದಂತ ನಂತರ ಬೇರೆ ಎಂಎಲ್ಎ ಬಂದ್ಬಿಟ್ಟು ಇವತ್ತು ಎಂಎಲ್ಎ ಬಂದ್ಬಿಟ್ಟು ನಾನು ಉದ್ಘಾಟನೆ ಮಾಡಿದೆ ನಾನು ತಂದೆ ಅಂತ ಹೇಳ್ಕೊಂಡ್ರು ಆದ್ರೆ ಇವತ್ತು ನಿಜವಾಗ್ಲೂ ಅವರು ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಅದು ಎಲ್ಲಿಂದ ಅನುದಾನ ಬಂತು ಯಾರು ಸರ್ಕಾರದಲ್ಲಿ ಅನುದಾನ ಬಂತು ಅಂತ ಅವರು ಹೇಳೋ ಅಂತ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಇವತ್ತು ನಾವೆಲ್ಲೂ ಕೂಡ ಕಡೂರು ಅಭಿವೃದ್ಧಿಯಲ್ಲಿ ನಾವು ಹಿಂದುಳಿದಿಲ್ಲ ನಾವು ಮುಂದಿನ ದಿನಗಳಲ್ಲೂ ಕೂಡ ನಮ್ಮಲ್ಲಿ ಶಕ್ತಿ ಇದೆ ಕಡೂರಲ್ಲಿ ಶಕ್ತಿ ದೇವೇಗೌಡರು ಕೊಟ್ಟಿದ್ದಾರೆ ಕುಮಾರಣ್ಣ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಹೋರಾಟ ಮಾಡಿ ನಾವು ಖಂಡಿತವಾಗ್ಲೂ ಈ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ವಿಶೇಷವಾಗಿ ನಾವೆಲ್ಲ ಹೋರಾಟ ಮಾಡಬೇಕಾಗುತ್ತೆ ಯಾವುದೇ ಸಂದರ್ಭದಲ್ಲಾಗಿರಲಿ ನಾವು ದೇವೇಗೌಡರ ಮುಖ ನೋಡಿಕೊಂಡು ನಾವೆಲ್ಲರೂ ಬಲವಾಗಿ ಒಗ್ಗಟ್ಟೆ ಶಕ್ತಿ ನಮಗೆ ಯಾವತ್ತೂ ಅಷ್ಟೇ ಹೇಳ್ತೀನಿ ಕೇಳಿ ಇವತ್ತು ಎಂಎಲ್ಎ ನಮಗೆ ಗೊತ್ತಿದೆ ಏನೇನು ನಡೀತಾ ಇದೆ ಅಂತ ಬಗರು ಕಮಲ್ ಏನು ಮಾಡ್ತಿದ್ದಾರೆ ಇವತ್ತು 1200 ಬಗುರುಕುಮಲ್ಲಿ 1200 ಖಾತೆ ಮಾಡ್ಕೊಟ್ರಲ್ಲ ಆ ಸಂದರ್ಭದಲ್ಲಿ ಎಷ್ಟೆಷ್ಟು ದುಡ್ಡು ತಿಂದಿದ್ದಾರೆ ರೈತರ ಹತ್ರ ಅಂತ ನಾನು ಹೇಳಬೇಕಾಗತ್ತಾ ಹೇಳಬೇಕಾ ಇವತ್ತು ಇಡೀ ಕಡೂರು ತಾಲೂಕು ಬೀರೂರು ತಾಲೂಕಿಗೆ ಗೊತ್ತು ಇವತ್ತು ಏನೇನು ನಡೀತಾ ಇದೆ ಅಂತ ಬಗುರುಕುಮಲ್ಲಿ ಬಡೂರ್ನ ರಕ್ತ ಇರ್ತಾ ಇದ್ದಾರೆ ಇವತ್ತು ಅಂತ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲೂ ಕೂಡ ಇವತ್ತು ನಾವು ಹಿಂದೆ ಹೊಡೆದಿಲ್ಲ ನಾವು ಅವತ್ತು ಕೂಡ ಬಡೂರು ಯಾರ್ಯಾರಿದ್ದಾರೆ ಅಂತವ್ರನ್ನ ಗುರುತಿಸಿ ಬಗುರುಕುಮಲ್ಲೂ ಕೂಡ ಕೆಲಸ ಮಾಡಿಕೊಡೋ ಅಂತ ಕೆಲಸನ ಮಾಡಿ ಅವ್ರಿಗೂ ಕೂಡ ಸೈಟ್ ಕೊಡೋ ಅಂತ ಆ ಜಾಗನ ಬಿಡಿಸ್ಕೊಡೋ ಅಂತ ಕೆಲಸನ ಮಾಡಿದೀವಿ ಹಾಗಾಗಿ ನಮ್ಗೆ ಗೊತ್ತಿದೆ ಇವತ್ತು ಭ್ರಷ್ಟಾಚಾರನ ತೊಲಗಿಸ್ಬೇಕು ಇವತ್ತು ಅವತ್ತೊಂದು ದಿವಸ ಕೊರೋನಾ ಇದ್ದಂತ ಸಂದರ್ಭದಲ್ಲೂ ಕೂಡ ನಿಮ್ಗೆ ಗೊತ್ತಿದೆ ಏನೇನು ಮಾಡಿದ್ದಾರೆ ಅಂತ ಯಾವ ಫುಡ್ ಕಿಟ್ ಕೊಟ್ಟರು ಯಾವ ಕಿಟ್ ಕೊಟ್ಟರು ಸ್ವಾಮಿ ಎಲ್ಲಿದ್ರು ಕೊರೋನಾ ಟೈಮಲ್ಲಿ ಎಲ್ಲಿದ್ರು ನಿಮ್ಮ ಎಮ್ಮೆಲ್ಲ ಕೊರೋನಾ ಟೈಮಲ್ಲಿ ಏನಾರು ಎಮ್ಮೆಲ್ಲ ಇದ್ರೆ ಕೊರೋನಾ ಟೈಮಲ್ಲಿ ಅವತ್ತೊಂದು ದಿವಸ ನಾನು ಖುದ್ದಾಗಿ ಬಂದು ಅವ್ರು ಧರ್ಮೇಗೌಡರನ್ನ ಬದುಕಿದ್ರು ಅವತ್ತು ಧರ್ಮೇಗೌಡರನ್ನ ಬದುಕಿದ್ದಂತ ಸಂದರ್ಭದಲ್ಲೂ ಕೂಡ ನಾನು ಧರ್ಮೇಗೌಡರನ್ನ ಬಂದು ಪ್ರತಿ ಒಂದು PSI ಹಾಸ್ಪಿಟಲ್ಗಳಿಗೆ ವಿಸಿಟ್ ಮಾಡಿ ಅವತ್ತು ನಮ್ಮ ಜನ ಹೆಂಗಿದ್ದಾರೆ ನಮ್ಮ ಆಸ್ಪತ್ರೆ ಹೆಂಗ್ ನಡೀತಾ ಇದೆ ನಮ್ಮ ಡಾಕ್ಟರ್ಗಳು ಯಾವ ತರ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲೂ ಕೂಡ ನಾವು ಸುಮ್ಮನೆ ಕೂತಿಲ್ಲ ಆಕ್ಸಿಜನ್ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಕಡೂರು ಬೀರೂರು ಭಾಗದಲ್ಲಿ ಇರೋಂತ ರೈತರುಗಳನ್ನ ಕರ್ಕೊಂಡೋಗಿ ಆಸ್ಪತ್ರೆ ಹಿಂಸ ಆಸ್ಪತ್ರೆ ಹಾಸನ್ ಮೆಡಿಕಲ್ ಆಸ್ಪತ್ರೆ ಒಳಗಡೆ ಸೇರಿಸಿ ಅವತ್ತು ಉಚಿತವಾಗಿ ಚಿಕಿತ್ಸೆ ಕೊಡೋ ಅಂತ ಕೆಲಸನ ನಾವು ಮಾಡಿದೀವಿ ಹಾಗಾಗಿ ನಾವು ಖಂಡಿತವಾಗ್ಲೂ ನಮ್ಮ ಸೇವೆ ಇದೆ ನಾವು ಕಡೂರು ಭಾಗದಲ್ಲಿ ಬಹಳಷ್ಟು ಸೇವೆ ಮಾಡಿದೀವಿ ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿಗೆ ನಿಲ್ಲೋದಿಲ್ಲ ಮುಂದಿನ ದಿನಗಳಲ್ಲಿ ಏನು ದೇವೇಗೌಡರು ಆದಿ ಹಾಕೊಟ್ಟಿದ್ದಾರೆ ಕಡೂರು ಭಾಗದಲ್ಲಿ ಯಾವ ರೀತಿ ನಾವು ಜನ ಸಂಘಟನೆ ಮಾಡಬೇಕು ಜನರನ್ನು ವಿಶ್ವಾಸ ಗಳಿಸಬೇಕು ಜನರಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಆದಿ ಏನಿದೆ ಆ ಆದಿಯಲ್ಲೇ ನಾವೆಲ್ಲರೂ ನಡೀತೀವಿ ಅವರ ಒಂದು ಮಾರ್ಗದರ್ಶನದ ಮೇಲೆ ಮತ್ತು ಕುಮಾರಣ್ಣನ ಮಾರ್ಗದರ್ಶನದ ಮೇಲೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಡೂರನ್ನ ಅಭಿವೃದ್ಧಿ ಠಾಣೆಯಾಗಿ ಮಾಡೋದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ತೊಡೆಯಲ್ಲ ನಾವು ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ಕೇಳ್ತಾ ಇದೀವಿ ಇವತ್ತು ಕಡೂರಲ್ಲಿ ಆಶೀರ್ವಾದ ಮಾಡಿ ನೀವೆಲ್ಲರನ್ನು ಕೂಡ ಖಂಡಿತವಾಗ್ಲೂ ಕುಮಾರಣ್ಣ ಇವತ್ತು ಮುಖ್ಯಮಂತ್ರಿ ಆಗಂತದನ್ನ ಯಾರು ತಪ್ಪಿಸಕ್ಕಾಗೋದಿಲ್ಲ ಇವತ್ತಾಗ್ಲೇ ಎಲ್ಲ ಕಡೆ ಕೂಗಿದೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇವತ್ತು ಎಲ್ಲರೂ ಒಂದೊಂದು ಯಾತ್ರೆ ಹೊರಡ್ತಾ ಇದಾರೆ ಇವತ್ತು ನೋಡ್ತಾ ಇದ್ದೀರಾ ವಿಜಯ ಸಂಕಲ್ಪ ಯಾತ್ರೆ ಅಂತ ಬೇರೆ ಜಿಲ್ಲೆಯಲ್ಲಿ ಬೇಡ ಮೂಡಿಗೆರೆಯಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಮೂಡಿಗೆರೆಯಲ್ಲಿ ಏನಾಯ್ತು ಸ್ವಾಮಿ ವಿಜಯ ಸಂಕಲ್ಪ ಯಾತ್ರೆ ವಿಜಯ ಸಂಕಲ್ಪ ಯಾತ್ರೆ ವಿಜಯನೂ ಇಲ್ಲ ಸಂಕಲ್ಪನೂ ಇಲ್ಲ ಆ ಯಾತ್ರೆ ಅಲ್ಲೇ ಮುಟ್ಟಿಕೊಳ್ತದ್ದು ಹಾಗಾಗಿ ಇವತ್ತು ಎಲ್ಲೂ ಆದರೂ ಕೂಡ ಬಿಜೆಪಿಗೆ ಜನ ಸೇರ್ತಾ ಇಲ್ಲ ಯಾಕಂದ್ರೆ ಬಿಜೆಪಿಯವರ ಒಂದು ನಿಜವಾದ ಮುಖ ಇವತ್ತು ಬಯಲಾಗಿ ಬಿದ್ದಿದೆ ಇವತ್ತು ಕಾಂಗ್ರೆಸ್ ಪಕ್ಷನೂ ಅಷ್ಟೇನೆ ಇವತ್ತು ಕಾಂಗ್ರೆಸ್ ಪಕ್ಷನೂ ಅಷ್ಟೇನೆ ಎಲ್ಲೋದ್ರೂ ಇವತ್ತು ಖಾಲಿ ಕುರ್ಚಿ ಇವತ್ತು ನೀವೇ ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ ಆದ್ರೆ ಒಂದೇ ಒಂದು ಕಡೆ ಕುಮಾರಣ್ಣಂಗೆ ಆತರ ಏನಾರಾಗಿದ್ಯಾ
ಇವತ್ತು ಕುಮಾರನಿಗಿರೋದು ದೇವರ ಶಕ್ತಿ ದೇವರ ಬಲ ಜನಶಕ್ತಿ ಇವತ್ತು ನೀವೆಲ್ಲರ ಕೂಗಿ ಇವತ್ತು ವಿಧಾನಸೌಧದಲ್ಲಿ ಮತ್ತೊಮ್ಮೆ ನಾವು ಕುಮಾರನನ್ನು ನೋಡಬೇಕು ಯಾಕೆ ನೋಡಬೇಕು ಅಂದ್ರೆ ಕುಮಾರನ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಆದ್ರೆ ಕೇವಲ ಮುಖ್ಯಮಂತ್ರಿ ಕುಮಾರನ ಆದಂಗಲ್ಲ ಪ್ರತಿಯೊಬ್ಬ ರೈತನು ಮುಖ್ಯಮಂತ್ರಿ ಆದಂಗೆ ಅಂತ ಇವತ್ತು ಎಲ್ಲರೂ ಭಾವಿಸಿದ್ದಾರೆ ಇವತ್ತು ಅಲ್ವಾ 2006ರಲ್ಲಿ ನೆನಪಿಸ್ಕೊಳ್ಳಿ ಕುಮಾರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಯಾವ ರೈತನಿಗೂ ಪಾಸ್ ಬೇಕಾಗಿರ್ಲಿಲ್ಲ ವಿಧಾನಸೌಧಕ್ಕೆ ಹೋಗಕ್ಕೆ ಅವತ್ತು ಒಬ್ಬ ರೈತ ನಾನೊಬ್ಬ ರೈತ ನಾನು ಕುಮಾರನನ್ನ ಭೇಟಿ ಮಾಡಬೇಕು ಅಂದ್ರೆ ಗೇಟ್ ಹಂಗೆ ತೆರೆಯೋದು ಪೊಲೀಸ್ ಅವರೆಲ್ಲ ಅವತ್ತೊಂದು ದಿವಸ ರೈತರಿಗೆ ಅಷ್ಟೇ ಗೌರವ ಕೊಡೋರು ಇವತ್ತು ನಾವು ನೋಡ್ತಾ ಇದೀವಿ ಹಲವಾರು ಸರ್ಕಾರಗಳು ನೋಡಿದೀವಿ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಟ್ರ್ಯಾಕ್ಟರ್ ಇಂದ ಇವತ್ತು ಚಿಕ್ಕಬಳ್ಳಾಪುರದಿಂದ ಕೋಲಾರಿಂದ ರೈತರುಗಳಿಗೆ ಸಮಸ್ಯೆ ಆಗ್ತಾ ಇದೆ ರೈತರುಗಳನ್ನ ಉಳಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವತ್ತು ಹೋದಂತ ಸಂದರ್ಭದಲ್ಲೂ ಕೂಡ ಎಲ್ಲಾ ಕಡೆ ಬಂದ್ ಮಾಡಿ ಅವತ್ತು ರೈತರುಗಳನ್ನ ಅವತ್ತು ಅರೆಸ್ಟ್ ಮಾಡಿ ಎಫ್ಐಆರ್ ಮಾಡೋ ಅಂತ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತು ಆತರ ಯಾವ್ದಾದ್ರು ಒಂದೇ ಒಂದು ಘಟನೆ ಕುಮಾರನ ಸರ್ಕಾರದಲ್ಲಿ ಆಗಿದ್ಯಾ 2008ರಲ್ಲಿ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆದ್ರು ಅವತ್ತೊಂದು ದಿವಸ ರೈತರ ಮೇಲೆ ಮೊದಲನೇ ಅವ್ರ ಮುಖ್ಯಮಂತ್ರಿ ಆಗಿದ್ದು ಮೊದಲನೇ ಹತ್ತೇ ದಿನದಲ್ಲಿ ಒಂದೇ ತಿಂಗಳಲ್ಲಿ ಅವತ್ತು ರೈತರ ಮೇಲೆ ಗೋಲಿಬಾರ್ನ ನಿಷೇಧನ ಮಾಡಿ ಅವತ್ತು ಒಬ್ಬ ರೈತರು ಪ್ರಾಣ ತಗೊಂಡ್ರು ಅವತ್ತು ಯಾವತ್ತಾರು ಕುಮಾರನ ಸರ್ಕಾರದಲ್ಲಿ ರೈತರು ಪ್ರಾಣ ತಗೊಂಡಿದೀವ ರೈತರನ್ನ ಉಳಿಸ ಅಂತ ನಿಟ್ಟಲ್ಲಿ ಇವತ್ತು ಕುಮಾರನ ಹೋರಾಟ ಮಾಡ್ತಿದ್ದಾರೆ ಇವತ್ತು ಅದಕ್ಕೆ ನಾವೆಲ್ಲರೂ ಶಕ್ತಿ ತುಂಬಬೇಕು ಇವತ್ತು ಯಾವುದೇ ಒಂದು ಜಾತಿ ಮತ ಭೇದ ಭಾವ ಏನು ಇರಬಾರ್ದು ಇವತ್ತು ಇವತ್ತು ನಮ್ಮ ರೈತತನ ಉಳಿಬೇಕು ನಮ್ಮ ಪಕ್ಷ ಉಳಿಬೇಕು ನಮ್ಮ ಕಾರ್ಯಕರ್ತರು ಉಳಿಬೇಕು ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಕರ್ನಾಟಕದ ರಾಜ್ಯ ನಮ್ಮ ಕನ್ನಡ ನಾಡು ಉಳಿಬೇಕು ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಿರ್ಧಾರ ಏನಿರಬೇಕು ಅಂದ್ರೆ ಕುಮಾರನ ಗೆಲ್ಸ ನಿರ್ಧಾರ ಇರಬೇಕು ಅಂತ ನಾನು ನಿಮ್ಮನ್ನೆಲ್ಲರನ್ನು ಪ್ರಾರ್ಥನೆ ಮಾಡ್ಕೋತೀನಿ ನಾನು ಇವತ್ತು ಹಾಗಾಗಿ ನಿಮ್ಮನ್ನೆಲ್ಲರೂ ವಿಶೇಷವಾಗಿ ಇವತ್ತು ಹೆಣ್ಮಕ್ಳು ಇಷ್ಟು ಜನ ಬಂದಿದ್ದಾರೆ ಇವತ್ತು ಇವತ್ತು ಹೆಣ್ಮಕ್ಳಿಗಾಗಲೇ ಕುಮಾರ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಪ್ರತಿ ಒಂದು ಸಂಘಗಳಿಗೂ ಕೂಡ ನಾನು ಸಾಲ ಮನ್ನಾ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಹೆಣ್ಮಕ್ಳ ಸಾಲನ ನಾನು ದೂರ ಉಳಿಸಿ ಅವ್ರಿಗೆಲ್ಲ ಶಕ್ತಿ ತುಂಬ ಅಂತ ಕೆಲಸನ ಮಾಡಿ ಸ್ವಂತ ಕಾಲಿಂದ ನಿಲ್ಲ ಅಂತ ಕೆಲಸನ ಮಾಡ್ಕೊಡ್ತೀನಿ ಅಂತ ಇವತ್ತು ಕುಮಾರಣ್ಣ ಇವತ್ತು ಹೇಳಿದ್ದಾರೆ ಇವತ್ತು ಹಾಗಾಗಿ ನಾನು ಹೆಣ್ಮಕ್ಳು ಕೇಳ್ಕೊಳ್ಳೋದು ಇಷ್ಟೇನೆ ಯಾಕಂದ್ರೆ ಹೆಣ್ಮಕ್ಳುಗಳು ಪ್ರಚಾರ ಮಾಡಕ್ಕೆ ಇಳಿದ್ರೆ ಖಂಡಿತವಾಗ್ಲು ಯಾಕೆ ಜಯ ದೂರ ಇರುತ್ತೆ ಅನ್ನೋದನ್ನ ನನಗೆ ಗೊತ್ತಿದೆ ಯಾಕಂದ್ರೆ ಹೆಣ್ಮಕ್ಳಿಗೆ ಆ ಶಕ್ತಿ ಇದೆ ವಿಶೇಷವಾದ ಶಕ್ತಿ ಇದೆ ಸ್ತ್ರೀಗಳಿಗೆ ಹಾಗಾಗಿ ಹೆಣ್ಮಕ್ಳಿಗೆಲ್ಲ ನಾನು ಮನವಿ ಮಾಡ್ತೀನಿ ಹಂಗೆ ನಮ್ಮ ಯುವಕರುಗಳಿಗೆ ಮನವಿ ಮಾಡ್ತೀನಿ ಯುವಕರುಗಳು ಇನ್ನ ಹುಮ್ಮಸ್ ಬರ್ಬೇಕಿನ್ನ ಇನ್ನ ಬಂದಿಲ್ಲ ನನಗೆ ಗೊತ್ತಿದೆ ನಾನು ಇನ್ನೊಂದು 2-3 ದಿನದಲ್ಲಿ ನಾನು ಕೂಡ ಚುನಾವಣೆಗೆ ಸಕ್ರಿಯವಾಗಿ ಕಡೂರು ಭಾಗದಲ್ಲಿ ಇಳಿಯ ಅಂತ ಕೆಲಸನ ಮಾಡ್ತೀನಿ ಯುವಕರನ್ನ ಸಂಘಟನೆ ಮಾಡ್ತೀನಿ ನನ್ನ ಸಹೋದರುಗಳನ್ನ ಎತ್ಕೊಂಡೋಗಿ ಕಡೂರಲ್ಲಿ ವಿಶೇಷವಾಗಿ ಇವತ್ತು ಗೆಲ್ಸ ಅಂತ ಕೆಲಸನ ನಾವು ಮಾಡ್ತೀವಿ ನಾವು ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಒಂದು ಮಾತು ಹೇಳಬೇಕಾಗತ್ತೆ ಇವತ್ತು ನಮ್ಮ ಒಂದೇ ಧ್ವನಿ 13ನೇ ತಾರೀಕು ಚುನಾವಣೆಯಲ್ಲಿ ಏನ್ ಮತದಾನ ರಿಸಲ್ಟ್ ಬರುತ್ತೆ ಅವತ್ತೊಂದು ದಿವಸ ಕುಮಾರಣ್ಣ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅವರ ಕನಸು 123 ಮಿಷನ್ ಏನಿದೆ ಅದನ್ನ ಸಂಪೂರ್ಣವಾಗಿ ನಾವು ಸಾಥ್ ಕೊಡ್ತೀವಿ ಶಕ್ತಿ ತುಂಬ್ತೀವಿ ಅಂತ ಇವತ್ತು ನಾವೆಲ್ಲರೂ ಒಂದು ಒಂದು ಪ್ರಮಾಣ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ಹಾಗಾಗಿ ನಾನು ಹೇಳೋದು ಇಷ್ಟೇನೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಕಡೂರು ಬೀರೂರಲ್ಲಿ ಇದಕ್ಕಿಂತ ಹೆಚ್ಚಿನ ಕಷ್ಟ ನೋಡಿದ್ದೀವಿ ನಾವು ಏನು ಇವತ್ತೇನು ಕಷ್ಟಪಟ್ಟಿಲ್ಲ ನಾವು ಇದಕ್ಕಿಂತ ಹೆಚ್ಚಿನ ಕಷ್ಟ ನೋಡಿದ್ದೀವಿ ಅವತ್ತಿನ ಕಾಲದಲ್ಲಿ ದೇವೇಗೌಡರ ಜೊತೆ ಯಾರೂ ಇರಲಿಲ್ಲ ಅವತ್ತು ಅಂತ ಸಂದರ್ಭದಲ್ಲಿ ಕಡೂರು ಅವರು ಮತ್ತೆ ವಿಶೇಷವಾಗಿ ಶಕ್ತಿ ತುಂಬಿ ಅವ್ರಿಗೆ ಮತ್ತೊಮ್ಮೆ ನಾವು ಒಬ್ಬರು ಅಭ್ಯರ್ಥಿನ 45,000 ಮತದಲ್ಲಿ ಗೆಲ್ಸ ಅಂತ ಕೆಲಸನ ಮಾಡಿದ್ವಿ ನಾವು ಆದ್ರೆ ಇವತ್ತಿನ ದಿವಸ ಆ ಪರಿಸ್ಥಿತಿ ಇಲ್ಲ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ನಮ್ಮ ಮುಸಲ್ಮಾನ್ ಬಾಂಧವರು ಮೊನ್ನೆ ಸುಮಾರು ಏನಿಲ್ಲ ಅಂದ್ರೆ 2,000 ಜನ ಸೇರಿದ್ರು ನಾನೊಂದು 5 ನಿಮಿಷ ಲೇಟ್ ಆಯ್ತು ಬರೋದು 5,000 ಜನ ಸೇರಿದ್ರು ಅವತ್ತು ಅವತ್ತಾಗಲೇ ಅವರು ಹಲವಾರು ಅವರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ನಾನು ಅಲ್ಲೇ ವೇದಿಕೆ ಮುಂದೆನೆ ಅವತ್ತು ಪರಿಹಾರ ಕೊಡೋ ಅಂತ ಕೆಲಸನ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಮುಸಲ್ಮಾನ್ ಸಮಾಜನ ಕಡೂರು ಭಾಗದಲ್ಲಿ ವಿಶೇಷವಾಗಿ ನಾನೇ ಗಮನ ಹರಿಸೋ ಅಂತ ಕೆಲಸ ಮಾಡಿ ಅವರ ಒಂದು ಪ್ರೀತಿ ವಿಶ್ವಾಸನ ಗೆಲ್ಸೋ ಅಂತ ಕೆಲಸ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಸಮಾಜಕ್ಕೂ ನ್ಯಾಯ ಕೊಟ್ಟಿದ್ದೀವಿ ಯಾವ ಸಮಾಜಕ್ಕೆ ನ್ಯಾಯ ಕೊಟ್ಟಿಲ್ಲ ಅನ್ನೋದಿಲ್ಲ ಇವತ್ತು ದೇವೇಗೌಡರು ನಾದಿ ಹಾಕೊಟ್ಟಿದ್ರು ಜಾತ್ಯಾತೀತ ನಿಲುವನ್ನ ನೀನು ಕಡೂರು ಭಾಗದಲ್ಲಿ ನಡೆಸ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ಅಂತ ಹೇಳಿ ಉಪಹಾರ ಸಮಾಜಕ್ಕೆ 30 ಲಕ್ಷ ರೂಪಾಯಿ ಇವತ್ತು ತೆಲುಗೌಡರು ಸಮಾಜಕ್ಕೆ ಆ ಭಾಗದಲ್ಲೇ ಏನಿಲ್ಲ ಅಂದ್ರೆ ಸುಮಾರು ಹೋದ ವರ್ಷ MP ಗ್ರಾಂಟ್ ಅಲ್ಲಿ 80 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ 75 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅವತ್ತಿನ ದಿವಸದಿಂದ ಇವತ್ತವರೆಗೂ ಪ್ರತಿ ಒಂದು ಸಮಾಜಕ್ಕೆ ಕುರುಬರು ಸಮಾಜ ಇರ್ಬೋದು ಕುರುಬರು ಸಮಾಜಕ್ಕೂ ಮೊನ್ನೆ 15 ಲಕ್ಷ ರೂಪಾಯಿ ಕೊಟ್ಟೆ ಇವತ್ತು ಯಾವ ಸಮಾಜನೂ ಬಿಟ್ಟಿಲ್ಲ ನಾನು ಇವತ್ತು ಯಾವ ಸಮಾಜನೂ ಬಿಡೋದಿಲ್ಲ ನಾನು ಮುಂದಿನ ದಿನಗಳಲ್ಲಿ ಜಾತ್ಯಾತೀತ ನಿಲ್ವಿಡ್ಕೊಂಡು ಎಲ್ಲ ಸಮಾಜನ ಒಗ್ಗೂಡಿಸಿ ನಾವೆಲ್ಲರೂ ಕೂಡ ಒಟ್ಟಾಗಿರೋಣ ಕಡೂರಲ್ಲಿ ಜಾತ್ಯಾತೀತ ನಿಲುವನ್ನ ಎತ್ತಿಡಿ ಅಂತ ಕೆಲಸನ ಮಾಡೋಕೆ ಏಕೈಕ ಪಕ್ಷ ಆದರೂ ಸಾಧ್ಯತೆ ಇದ್ರೆ ಅದು ಜನತಾದಳ ಮಾತ್ರ ಅಂತ ಹೇಳಬೇಕಾಗತ್ತೆ ಕರೆಕ್ಟಾ
ಅಲ್ವಾ? ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ ಬರಲಿ. ನಾವು ಅವತ್ತಿನ ದಿವಸ ಇವತ್ತೇನು ಕೇಳೋದಿಲ್ಲ. ಕಡೂರು ಭಾಗದಲ್ಲಿ ಬಹಳಷ್ಟು ಕೆಲಸಗಳು ಆಗಬೇಕಾಗಿದೆ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇನ್ನೊಂದು ಪ್ರಪೋಸಲ್ ಹೋಗಬೇಕಾಗಿದೆ. ಇವತ್ತು ಹೇಳ್ತಾರೆ ಬಿ ಜೆ ಪಿ ಅವರು ನಾವು 5,000 ಕೋಟಿ ಕೊಟ್ಟಿದ್ದೆ, 5,000 ಕೋಟಿ ಕೊಟ್ಟಿದ್ದೀವಿ ಅಂತ. 2018 ಸ್ವಾಮಿ, 2018 ವಿಶೇಷವಾಗಿ ಫೈನಾನ್ಸ್ ಮಿನಿಸ್ಟ್ರು ಈ ಪ್ರಾಜೆಕ್ಟ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಕೇಳಿದಾಗ ಸುಮಾರು 16,000 ಕೋಟಿ ಬೇಕು ಅಂತ ಕೇಳ್ತಾರೆ. ಆದರೆ ಇವತ್ತು ಚುನಾವಣೆ ಹತ್ರ ಬಂದಿದೆ ಅಂತ ಹೇಳಿ ಈ ಭಾಗದಲ್ಲೆಲ್ಲ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇವತ್ತು 5,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ. ಇನ್ನ ಕೊಟ್ಟಿಲ್ಲ. ಇವತ್ತು ಕೊಡ್ತೀನಿ ಅಂತ ಭರವಸೆ ನಮ್ಮ ಮೋದಿ ಅವ್ರದ್ದು ಗೊತ್ತಲ್ಲ. ಚುನಾವಣೆ ಬಂದಾಗ ಪೆಟ್ರೋಲ್ ರೇಟ್ 10 ರೂಪಾಯಿ ಕಮ್ಮಿ ಮಾಡೋದು, ಚುನಾವಣೆ ಮುಗಿದ ತಕ್ಷಣ 20 ರೂಪಾಯಿ ಜಾಸ್ತಿ ಮಾಡೋದು, ಗೊತ್ತಲ್ಲ ಮೋದಿ ಅವ್ರದ್ದು ನಾಟಕ. ಹಾಗಾಗಿ ಇವತ್ತು ಅವ್ರ ನಾಟಕಕ್ಕೆ ನಾವು ಬಲಿಯಾಗೋದು ಬೇಡ. ಇವತ್ತು ಗ್ಯಾಸ್ ರೇಟ್ ಎಷ್ಟಾಗಿದೆ? ಇವತ್ತು ಪೆಟ್ರೋಲ್ ರೇಟ್ ಎಷ್ಟಾಗಿದೆ? ಮೊದಲೊಂದು ಕಾಲ ಇತ್ತು ದುಡಿಮೆ ಮಾಡೋದಕ್ಕೆ ಪೆಟ್ರೋಲ್ ಹಾಕ್ಸ್ತಿದ್ರು, ಆದ್ರೆ ಇವತ್ತು ಪೆಟ್ರೋಲ್ ಹಾಕ್ಸಕ್ ದುಡಿಮೆ ಮಾಡೋ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯಕ್ಕೆ ಬಂದಿರೋ ಕೆಲಸ ಆಗಿದೆ. ಇವತ್ತು ದಿನಗಳಲ್ಲಿ ದೇವೇಗೌಡ ಅವರ ನೇತೃತ್ವದಲ್ಲಿ, ಕುಮಾರಣ್ಣನ ನೇತೃತ್ವದಲ್ಲಿ ನಾವು ಖಂಡಿತವಾಗ್ಲೂ ಶಕ್ತಿ ತುಂಬೇ ತುಂಬ್ತೀವಿ ಈ ಪಕ್ಷಕ್ಕೆ. ನಾವು ಈ ಕಡೆಯಿಂದ ಒಂದು ಸೀಟ್ ಕೊಟ್ಟೇ ಕೊಡ್ತೀವಿ ಅಂತ ನಿಮ್ಮಲ್ಲೆಲ್ಲರನ್ನು ಮನವಿ ಮಾಡ್ತಾ ನಾನು ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಶಕ್ತಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ನಮ್ಮ ಯುವಕರು, ನನ್ನ ತಾಯಿಯಂದಿರು, ನನ್ನ ತಂದೆಯಂದಿರು ಎಲ್ಲರೂ ಇವತ್ತು ಇಲ್ಲಿ ಭಾಗವಹಿಸೋದಕ್ಕೆ, ಇವತ್ತು ಇಷ್ಟೊಂದು ಜನ ಇವತ್ತು ಇಲ್ಲಿ ಬಂದು ಎಲ್ಲರೂ ಕೂಡ ಕುಮಾರಣ್ಣನ ಇನ್ನ ಶಕ್ತಿ ತುಂಬಬೇಕು ಅಂತ ನಮ್ಗೆ ಆಕ್ಚುಲಿ 3 ದಿನ ಗೊತ್ತಾಗಿದ್ದು. 3 ದಿನದಲ್ಲಿ ಇಷ್ಟು ಜನ ಸೇರಿದೀವಿ. ಏನಾದ್ರು ನಮಗೆ ಒಂದು ವಾರದ ಮುಂಚೆ ಹೇಳಿದ್ರೆ ನನ್ನ ಪ್ರಕಾರ ಇವತ್ತು JDS ಒಂದು ಹಬ್ಬದ ವಾತಾವರಣ, JDS ಉತ್ಸವವನ್ನು ಒಂದು ಮಾಡ್ತಿದ್ವಿ ಇಲ್ಲಿ. ಆ ಭರವಸೆ ನಮ್ಮಲ್ಲಿದೆ, ಆ ಒಂದು ಖುಷಿ ನಮ್ಮಲ್ಲಿದೆ. ಇನ್ನು ನಾವು ಯಾವತ್ತು ಹೋರಾಟದಲ್ಲಿ ಹಿಂದೆ ತೊಡೋದಿಲ್ಲ. ಯಾವುದೇ ಒಂದು ಸಭೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ 2,500 ಜನ ಇರ್ತಾರೆ. ಯಾವುದೇ ಒಂದು ನಮ್ಮಲ್ಲಿ ಒಂದು ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಕರೆದ್ರೆ ಕಾರ್ಯಕರ್ತರು 2,500-3,000 ಜನ ಅಲ್ಲೇ ನಿಂತಿರ್ತಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ಇನ್ನೂ ಏನು ಧೃತಿಗೆಟ್ಟಿಲ್ಲ, ನಾವೂ ಧೃತಿಗೆಟ್ಟಿಲ್ಲ. ಇವತ್ತೆಲ್ಲ ನಾಯಕರುಗಳು ಇಲ್ಲೇ ಬಂದು ಕುಳಿತಿದ್ದಾರೆ. ಕೆಲವರು ನಾಯಕರುಗಳು ಕೆಳಗಡೆನೂ ಕೂತಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅವರು ಇವರೆಲ್ಲ ಇಲ್ಲೇ ಕೆಳಗಡೆ ಕೂತಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲರನ್ನು ಕೂಡ ನಾವು ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಶಕ್ತಿ ತುಂಬ ಅಂತ ಕೆಲಸ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಡೂರಲ್ಲಿ ಖಂಡಿತವಾಗ್ಲೂ ಈ ಚುನಾವಣೆಯಲ್ಲಿ ನಾವು ಕಡೂರಲ್ಲಿ JDS ಪಕ್ಷದ ಬಾವುಟನ ಆರಿಸೇ ಆರಿಸ್ತೀವಿ ಅನ್ನೋ ಒಂದು ಮಾತನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ನಮ್ಮ ಧನಂಜಯ ಅವರು ಕೂಡ ಭಾಳಷ್ಟು ಕೆಲಸನ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸೂಚಿಸೋಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲರಿಗೂ ಒಳ್ಳೇದಾಗಲಿ. ನೀವೆಲ್ಲರೂ ಕಾರ್ಯಕರ್ತರು ಲೀಡರ್ ಭಾಗದಲ್ಲಿ ಅವತ್ತು ದೇವೇಗೌಡರು ಮುಖ ನೋಡಿಕೊಂಡು ಅವತ್ತು ಎಲ್ಲರ ಒಂದು ಎಲ್ಲರ ಒಗ್ಗಟ್ಟಿನಿಂದ ಹಿಡಿದು ನನ್ನ ತಾಯಿಯಂದಿರು, ನನ್ನ ತಂದೆಯಂದಿರು, ನನ್ನ ಸಹೋದರರೆಲ್ಲರೂ ಕೂಡ ಶಕ್ತಿ ತುಂಬ ಅಂತ ಕೆಲಸನ ಮಾಡಿದ್ದೀರಾ. ನಾನು ಕೆಲವು ಸಂದರ್ಭದಲ್ಲಿ ಆದಷ್ಟು ಬರೋದಕ್ಕಾಗಿಲ್ಲದೆ ಇರ್ಬೋದು, ಒಂದು ಸ್ವಲ್ಪ ಕ್ಷೇತ್ರ ದೂರ ಇರೋದ್ರಿಂದ. ಆದರೆ ಯಾವತ್ತೂ ಕೂಡ ಕಡೂರು ತಾಲೂಕು ಬಗ್ಗೆ ಮರೆತಿಲ್ಲ. ನಾನು ಮರೆಯೋದು ಇಲ್ಲ, ಯಾವತ್ತೂ ಮರೆಯೋದು ಇಲ್ಲ, ಯಾವತ್ತೂ ಬಿಡೋದು ಇಲ್ಲ. ನಾನು ಕಡೂರು ತಾಲೂಕನ್ನ ಉಳಿಸೇ ಉಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಕಡೂರು ತಾಲೂಕಲ್ಲಿ ನಾನು ಖಂಡಿತವಾಗ್ಲೂ ಮನೆ ಮನೆಗೆ ಭೇಟಿ ನೀಡಿ ಅವರೆಲ್ಲರ ಆಶೀರ್ವಾದ ಪಡೆಯುವಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಧನ್ಯವಾದ.